ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಸುರೇಶ್. ಜಗದೊಡೆಯ ನಮ್ಮ ಮನೆದೇವರು ಮಲೆ ಮಹದೇಶ್ವರನ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೇನೆ. ನೀವು ಇವಾಗ ನೋಡ್ತಾ ಇರುವಂಥದ್ದು ಮಲೆಮಹದೇಶ್ವರ ಬೆಟ್ಟದಲ್ಲಿರುವ ಮಾಹಿತಿ ಕೇಂದ್ರ. ಇಲ್ಲಿ ರೂಮ್ಗಳನ್ನು ಬುಕ್ ಮಾಡಬಹುದು ಹಾಗೂ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಸಹ ಇದೆ. ರೂಮ್ ಬುಕ್ಕಿಂಗ್ ಮಾಡಿದ ನಂತರ ಮುಡಿ ಕೊಟ್ಟು ಅಂತರಗಂಗೆಯ ದರ್ಶನಕ್ಕೆ ಬಂದಿದ್ದೇವೆ. ಸುಮಾರು 10 ವರ್ಷಗಳ ಹಿಂದೆ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿ ಅಂತರಗಂಗೆಯ ತೀರ್ಥವನ್ನು ಪಡಿತಾ ಇದ್ರು. ಇವಾಗ ರೂಮ್ಗಳ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ರೂಮ್ನಲ್ಲೇ ಕೂಡ ಸ್ನಾನವನ್ನು ಮಾಡಿಕೊಂಡು ಅಂತರಗಂಗೆಯ ಒಂದು ದರ್ಶನಕ್ಕೆ ಈ ರೀತಿ ಬರ್ತಾರೆ ಫ್ರೆಂಡ್ಸ್. ರಾತ್ರಿ ವೇಳೆ ದೇವರ ದರ್ಶನವನ್ನು ಬೇಗ ಮಾಡ್ಬೋದು, ಏಕೆಂದರೆ ಕ್ಯೂ ತುಂಬ ಕಡಿಮೆ ಇರುತ್ತೆ. ಧರ್ಮ ದರ್ಶನಕ್ಕೆ ಈ ರೀತಿ ಒಂದು ಸರತಿ ಸಾಲಲ್ಲಿ ನಾವು ಹೋಗಬೇಕಾಗುತ್ತೆ. ನೈಟ್ ಟೈಮಲ್ಲಿ ತುಂಬಾ ಕೂಡ ಜನ ಕಡಿಮೆ ಇರೋದ್ರಿಂದ ನಮಗೆ ಸುಮಾರು ಒಂದು 30 ನಿಮಿಷದಲ್ಲೇ ಕೂಡ ನಮಗೆ ದರ್ಶನ ಆಯಿತು. ಇದು ದೇವಸ್ಥಾನದ ಒಳಗಡೆ ದೃಶ್ಯ. ನಮ್ಮ ಮನೆದೇವರು ಮಲೆ ಮಹದೇಶ್ವರನ ದರ್ಶನವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್. ಶ್ರೀಮತಿ ಉತ್ತರಾಜಮ್ಮ ಶ್ರೀ ಚಂದ್ರಶೇಖರ ಮೂರ್ತಿಯವರ ಮಗನಾಗಿ ಹುಟ್ಟಿದ ಮರಿದೇವರು ಮುಂದೆ ಮಲೆ ಮಹದೇಶ್ವರರೆಂದು ಜಗತ್ ಪ್ರಸಿದ್ಧಿಯಾದರು. ಬೆಟ್ಟದ ಪಕ್ಕದಲ್ಲೇ ಇರುವ ಸಾಲೂರು ಮಠದ ಬಗ್ಗೆ ಹಾಗೂ ಮಲೆ ಮಹದೇಶ್ವರರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಕಳೆದ ವಿಡಿಯೋದಲ್ಲಿ ಕೊಟ್ಟಿರೋದ್ರಿಂದ ಅದರ ಮುಂದುವರೆದ ಭಾಗವಾಗಿ ಬೆಟ್ಟದಲ್ಲಿ ನಡೆಯುವಂಥ ಪೂಜೆ ವಿಧಾನಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ದೇವರ ದರ್ಶನದ ನಂತರ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರತಿನಿತ್ಯ ಕೂಡ ಅನ್ನದಾನ ನಡೆಯುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಸಹ ನೀವು ಇಲ್ಲಿ ಊಟವನ್ನು ಮಾಡ್ಬೋದು. ಹರಕೆ ಹೊತ್ಕೊಂಡಿರುವಂಥ ಭಕ್ತಾದಿಗಳು ಪಂಜನ ಸೇವೆ, ಬೆಳ್ಳಿ ತೇರು ಹಾಗೂ ಚಿನ್ನದ ತೇರನ್ನು ಎಳೆಸ್ತಾರೆ. ಈ ರೀತಿ ತೇರನ್ನು ಎಳೆಸೋದ್ರ ಮುಖಾಂತರ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ದೇವರಿಗೆ ಧೂಪ ಹಾಕ್ತೀವಿ ಅಂತೇಳಿ ಅರಿಸ್ಕೊಂಡಿರುವಂಥ ಭಕ್ತಾದಿಗಳು ಈ ರೀತಿ ಧೂಪವನ್ನು ಹಾಕಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಪಂಜನ ಸೇವೆ ಹರಕೆಯನ್ನು ಭಕ್ತಾದಿಗಳು ಈ ರೀತಿ ತೀರಿಸ್ಕೊಳ್ತಾರೆ. ಪಂಜನ್ನ ಹಿಡ್ಕೊಂಡು ದೇವಸ್ಥಾನದ ಸುತ್ತ ಒಂದು ಸುತ್ತು ಬಂದು ಆಮೇಲೆ ಆ ಒಂದು ಅಗ್ನಿಕುಂಡಕ್ಕೆ ಹಾಕಬೇಕಾಗತ್ತೆ. ಚಿನ್ನದ ತೇರನ್ನು ಎಳೆಸುವಂಥ ಭಕ್ತಾದಿಗಳು 3001 ರೂಪಾಯಿಯನ್ನು ಕೊಡಬೇಕಾಗತ್ತೆ. ಪ್ರತಿದಿನ ಸಂಜೆ 7 ಗಂಟೆಗೆ ಈ ಒಂದು ರಥೋತ್ಸವವನ್ನು ಮಾಡಬಹುದು. ಬೆಟ್ಟದಲ್ಲಿ ಎಣ್ಣೆ ಮಜ್ಜನ ಸೇವೆ ಬಹಳ ಪ್ರಮುಖವಾಗಿದ್ದು ಹಿಂದೆ
ಉಪ್ಪಾರ ಶೆಟ್ಟರಾದ ಶ್ರೀ ಸರಗೂರು ಮೂಗಪ್ಪನವರು ಈ ಒಂದು ಎಣ್ಣೆ ಮಜ್ಜನವನ್ನು ಮಾಡಿಸ್ತಿದ್ರಂತೆ. ಮಲೈ ಮಹದೇಶ್ವರರು 15ನೇ ಶತಮಾನದಲ್ಲಿ ಬಾಳಿ ಬದುಕಿದ ಸಂತ ಶರಣರಾಗಿದ್ದರು. ಇವರನ್ನು ಶಿವಸ್ವರೂಪಿ ಹಾಗೂ ಶಿವನ ಅವತಾರವೆಂದೇ ಹೇಳಲಾಗುತ್ತದೆ. ಈ ದೇವಸ್ಥಾನವನ್ನು ಆಲುಮತಸ್ಥ ಕುರುಬಗೌಡರಾದ ಆಲಂಬಾಡಿ ಪಾಳೆಗಾರರಾದ ಜುಂಜೇಗೌಡರು ಕಟ್ಟಿಸಿದ್ದಾರೆ. ಸುಮಾರು 600 ವರ್ಷಗಳ ಹಿಂದೆ ಮಾದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲೆಂದು ಬಂದರು ಹಾಗೂ ಈಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರಿಸಿದ್ದಾರೆ ಎನ್ನುವುದು ಭಕ್ತರ ನಂಬಿಕೆ. ಮಲೆ ಮಹದೇಶ್ವರರು ಹುಲಿಯನ್ನೇ ತಮ್ಮ ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತುಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಬೇಡಿ ಬಂದ ಭಕ್ತರಿಗೆ ದಾರಿಯಾಗಿ ಸಂತರು ಶರಣರುಗಳನ್ನು ರಕ್ಷಿಸಿದರು. ವಿಶೇಷ ಸಂದರ್ಭಗಳಲ್ಲಿ ಹುಲಿವಾಹನ ಅಲಂಕಾರವಿರುತ್ತದೆ. ಕನ್ನಡ ಜಾನಪದ ಲೋಕದಲ್ಲಿ ಮಹದೇಶ್ವರ ಭಕ್ತಿಗೀತೆಗಳಿಗೆ ವಿಶಿಷ್ಟ ಸ್ಥಾನವಿದೆ. ಜಾನಪದ ಕಲಾವಿದರು ಅವುಗಳನ್ನು ಮಹದೇಶ್ವರ ಗೀತೆಗಳಿಂದಲೇ ಕರೆಯುತ್ತಾರೆ. ಹಾಗಾಗಿ ಮಹದೇಶ್ವರ ಭಕ್ತರಿಂದ ಕನ್ನಡ ಜಾನಪದ ಲೋಕಕ್ಕೆ ವಿಶಿಷ್ಟ ಕೊಡುಗೆಯೊಂದು ದೊರಕಿದಂತಾಗಿದೆ. ಎಲ್ಲ ಜಾನಪದ ಗೀತೆಯ ಪೈಕಿ ಚೆಲ್ಲಿದರು ಮಲ್ಲಿಗೆಯ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಚೆಲ್ಲಿದರು ಮಲ್ಲಿಗೆಯ ಈ ಒಂದು ಸಾಂಗನ್ನು ಒಂದು ಎರಡನೇ ಹಾಡ್ತೀನಿ ಕೇಳಿ ಫ್ರೆಂಡ್ಸ್. ಧನ್ಯವಾದಗಳು. ಮಹದೇಶ್ವರರು ಈ ಬೆಟ್ಟವನ್ನು ತಪಸ್ಸಿಗೆ ಯೋಗ್ಯವಾದ ಸ್ಥಳ ಎಂದು ನಿರ್ಧರಿಸಿ ಇಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಇವರ ಜೊತೆಗೆ ಸಂತರು, ಶರಣರು, ಯೋಗಿಗಳು ಸಹ ಇಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಶ್ರವಣನೆಂಬ ಒಬ್ಬ ರಾಕ್ಷಸ ಇದೇ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದು ಅವರ ತಪಸ್ಸಿಗೆ ಭಂಗವನ್ನು ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಮಹದೇಶ್ವರರು ಅವರನ್ನು ಸಂಹಾರ ಮಾಡಿ, ಶ್ರವಣನನ್ನು ಸಂಹಾರ ಮಾಡಿ ಆ ಒಂದು ಸಂತರು, ಶರಣರು ಮತ್ತು ಯೋಗಿಗಳಿಗೆ ಮುಕ್ತಿಯನ್ನು ನೀಡೋದ್ರ ಮುಖಾಂತರ ಅವರ ತಪಸ್ಸನ್ನು ಇನ್ನೂ ಕೂಡ ಮುಂದುವರಿಸೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಬೆಟ್ಟದಲ್ಲಿ ಎಲ್ಲ ತರಹದ ಪೂಜಾ ವಿಧಾನಗಳು ಮುಗಿದ ನಂತರ ಅನ್ನ ಸಂತರ್ಪಣಾ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಬೆಳಗಿನ ಜಾವದಲ್ಲಿ ಬೆಳಗಿನ ತಿಂಡಿಯನ್ನು ನಾವು ತಿನ್ನೋದಕ್ಕೆ ಅಂತೇಳಿ ನಾವು ರಾತ್ರಿ ಬಂದಿದ್ವಿ. ರಾತ್ರಿ ಊಟವನ್ನು ಮುಗಿಸ್ಕೊಂಡ್ವಿ ಮತ್ತು ಅದರ ಜೊತೆಗೆ ದರ್ಶನವನ್ನು ಮುಗಿಸಿ ಬೆಳಗಿನ ಜಾವದಲ್ಲಿ ನಾವು ಪಂಜಿನ ಸೇವೆ ಮತ್ತು ಧೂಪದ ಸೇವೆಯನ್ನು ಮುಗಿಸಿ ಅದಾದ ನಂತರ ತೇರಿನ ಸೇವೆಯನ್ನು ಮುಗಿಸಿದ ನಂತರ ಈ ಒಂದು ದರ್ಶನವನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಬೇಕಾದಂಥ ಸಾಕಷ್ಟು ಮಕ್ಕಳಿಗೆ ಆಟಿಕೆ ಆಗಿರ್ಬೋದು ಅಥವಾ ಇನ್ನೂ ಸಾಕಷ್ಟು ಗೃಹೋಪಯೋಗಿ ವಸ್ತುಗಳು ಸಹ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ತಗೊಳ್ಬೋದು. ನಾವು ಈ ಕೆಲವೊಂದು ತಗೊಂಡು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಜಗದೊಡೆಯ ನಮ್ಮ ಮನೆದೇವರು ಮಲೆ ಮಹದೇಶ್ವರರ ಪಾದಕಮಲಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂತ
ಭಾವಿಸ್ತಾ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯಾದ ಒಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.